ಇದನ್ನ ತಿನ್ನಲೇಬಾರದು. ಇದು ತಿಂದ್ರೆ ಪದಗಳು ಹೊರಳಲ್ಲ, ಸರಿಯಾಗಿ ಮಾತಾಡಲಿಕ್ಕೆ ಆಗಲ್ಲ, ಜ್ಞಾಪಕ ಶಕ್ತಿಗೆ ಕೊರತೆ ಅನ್ನತಕ್ಕಂತ ಮಾತಿದೆ. ನಾವು ತಿನ್ನತಕ್ಕಂತ ಊಟವನ್ನ ತಿಳ್ಕೊಂಡ್ರೆ ನಮ್ಮಲ್ಲೊಬ್ಬ ಅದ್ಭುತವಾದಂತ ಶಕ್ತಿಯನ್ನ ಹೊರಗಡೆ ತೆಗಿಬಹುದು. ಯಾವ ಕಾಲಕ್ಕೆ ಯಾವ ಊಟ, ಬೇಸಿಗೆಗಾಲಕ್ಕೆ ನಾವು ಈ ಒಂದು ಚಳಿಗಾಲದ ಊಟವನ್ನು ತಿನ್ನತಕ್ಕಂಥದ್ದಲ್ಲ. ಚೆನ್ನಾಗಿ ನೋಡಿ, ಚಳಿಗಾಲದಲ್ಲಿ ನಾವೇನು ಮಾಡ್ತೀವಿ, ಮೆಣಸಿನಕಾಯಿ ಬಜ್ಜಿ ಅಂತ ಹಾಕಿ ಕಚ್ಚಿ ತಿಂತೀವಿ. ಬೇಸಿಗೆಗಾಲದಲ್ಲಿ ತಿಂದು ನೋಡಿ, ಬಕೆಟ್ ಇಟ್ಕೊಂಡು ಟಾಯ್ಲೆಟ್ ಓಡಬೇಕಾಗುತ್ತೆ ಅಷ್ಟೇ. ಊಟವಲ್ಲವನಿಗೆ ರೋಗವಿಲ್ಲ. ಮುಖ್ಯವಾಗಿ ವಿದ್ಯಾರ್ಥಿಗಳ ವಿದ್ಯೆ ಬಗ್ಗೆ ತಂದೆ ತಾಯಿಗಳು ತುಂಬ ಕನ್ಸರ್ನ್ ತಗೋತಿರ್ತಾರೆ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ತಿನ್ನಿಸ್ಬೇಡಿ, ಯಾಕೆಂದರೆ ಸ್ವಲ್ಪ ನಾಲಿಗೆ ಮಂದ ಆಗ್ತಕ್ಕಂಥದ್ದು, ಬುದ್ಧಿ ಸ್ವಲ್ಪ ಆಲೋಚಿಸಲಿಕ್ಕೆ ಅವನಿಗೆ ಅವಕಾಶವೇ ಕೊಡಲ್ಲ ಅನ್ನತಕ್ಕಂಥ ಒಂದು ಮಾತಿದೆ. ಯಾವುದು ಗೊತ್ತಾ? ತೊಂಡೆಕಾಯಿ. ಆದಷ್ಟು ಹಸಿ ತೊಂಡೆಕಾಯಿಯನ್ನು ಹಾಗೇ ತಿನ್ನುವುದಕ್ಕೂ, ಇಲ್ಲ ತೊಂಡೆಕಾಯಿಯನ್ನು ಸಾಂಬಾರ್ನಲ್ಲಿ ಬಳಸಿ ಮಕ್ಕಳಿಗೆ ಹೆಚ್ಚಾಗಿ ಬಡಿಸುವುದಕ್ಕೂ ಪ್ರಯತ್ನ ಮಾಡಬೇಡಿ. ಇದರಿಂದ ಅವರ ಓದಕ್ಕೆ ತೊಂದರೆ ಆಗುತ್ತೆ. ಹಾಗಾದರೆ ಏನು ತಿನ್ನಬಾರ್ದು ಅಂತ ಗೊತ್ತಾಗಿದೆ ಅಲ್ವಾ? ಒಳ್ಳೆಯದಾಗಲಿ.